ರಂಜಾನ್ ತಿಂಗಳ ಉಪವಾಸದ ಬಳಿಕ ಶವಾಲ್ ತಿಂಗಳ ಆರಂಭದ ದಿನ ಈದ್ ಉಲ್ ಫಿತರ್ ಹಬ್ಬವನ್ನು ಮಂಜೇಶ್ವರ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕುಂಜತೂರು ಹಳೆಯ ಆರ್ಟಿಒ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಮಸೀದ್ ನೂರ್ ಮಸೀದಿಯಲ್ಲಿ ಹನೀಸ್ ಮದನಿಯವರ ನೇತೃತ್ವದಲ್ಲಿ ಈದ್ ನಮಾಜ್ ಪ್ರವಚನ ಮತ್ತು ಸಂದೇಶ ನಡೆಯಿತು. ಪವಿತ್ರ ರಂಜಾನ್ ತಿಂಗಳ 30 ಉಪವಾಸ ವ್ರತ ದಾನ ಧರ್ಮಗಳನ್ನು ಮಾಡುತ್ತಾ ಯಾವುದೇ ಕೆಡುಕಿಗೆ ಆಸ್ಪದ ನೀಡದೆ ಮುಸ್ಲಿಮರು ಸಾಕಷ್ಟು ಒಳಿತಿನ ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ. ಅದರ ಸಂತೋಷದಲ್ಲಿ ಈದ್ ಉಲ್ ಫಿತರ್ ಆಚರಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಇಸ್ಲಾಂ ಧರ್ಮಕ್ಕೆ ಆರಂಭದಿಂದಲೇ ವಿರೋಧಿಗಳಿದ್ರು, ಈಗಲೂ ವಿರೋಧಿಗಳಿದ್ದಾರೆ. ಯಾವುದೇ ವಿರೋಧ ಬಂದರೂ ನಾವು ನಮ್ಮ ವಿಶ್ವಾಸವನ್ನು ಕೈಬಿಡಬಾರದು, ಕೆಡುಕನ್ನ ಒಳಿತಿನ ಮೂಲಕ ಎದುರಿಸಿ ಎಂದು ಹೇಳಿದರು. ಮಾನಸಿಕ ಮಾಲಿನ್ಯದ ಶುದ್ಧಿಯ ಬಳಿಕ ದೈಹಿಕವಾಗಿ ಶುದ್ಧಿಗೊಂಡು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಲಘು ಸಿಹಿ ತಿಂಡಿ ಸೇವಿಸಿ ಮಸೀದಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಪ್ರವಚನದಲ್ಲಿ ಮುಸ್ಲಿಮರು ಭಾಗಿಯಾದರು. ಕುಂಜತೂರು ಜುಮ್ಮಾ ಮಸೀದಿಯಲ್ಲಿ ಮಸೀದಿ ಕದೀಬ್ ಹಾಶೇರ್ ಹಾಮಿದಿಯವರ ನೇತೃತ್ವದಲ್ಲಿ ಈದ್ ನಮಾಜ್ ಪ್ರವಚನ ಮತ್ತು ಸಂದೇಶ ನಡೆಯಿತು. ಕುಂಜತೂರು ದಾರುಸ್ಸಲಾಂ ಸಲಾಪಿ ಜುಮ್ಮಾ ಮಸೀದಿಯಲ್ಲಿ ಹರ್ಷ ಸಲಾಪಿಯವರ ನೇತೃತ್ವದಲ್ಲಿ ಈದ್ ನಮಾಜ್ ಪ್ರವಚನ ಮತ್ತು ಸಂದೇಶ ನಡೆಯಿತು. ಉದ್ಯಾವರ ಸಾಬಿರ ಜಮಾತ್ನಲ್ಲಿ ಮಸೀದಿ ಕದೀಬ್ ಅಬ್ದುಲ್ ಕರೀಂ ದಾರಿಮಿಯವರ ನೇತೃತ್ವದಲ್ಲಿ ಈದ್ ನಮಾಜ್ ಪ್ರವಚನ ಮತ್ತು ಸಂದೇಶ ನೆರವೇರಿತು. ಪುಸೂರ್ ಜುಮ್ಮಾ ಮಸೀದಿಯಲ್ಲಿ ಶರೀಫ್ ಅಶ್ರಫಿಯವರ ನೇತೃತ್ವದಲ್ಲಿ ಈದ್ ನಮಾಜ್ ಪ್ರವಚನ ನೆರವೇರಿತು. അതുപോലെ തന്നെ ചെയ്തുകൊണ്ടിരുന്ന പല തിന്മകളിൽ നിന്നും നമ്മൾ മാറി നിന്നിട്ടുണ്ട്. മുഴുവൻ തിന്മകളോടും നോ പറയാൻ നമുക്ക് റമദാനിൽ സാധിച്ചിട്ടുണ്ട്. അത് ഇനി റമദാനിന് ശേഷവും തുടരണം എന്ന് മാത്രമാണ് തുടക്കത്തിൽ ഓർമ്മപ്പെടുത്താനുള്ളത്. അങ്ങനെ തുടങ്ങുന്ന അതിൽ തുടരുന്ന ആളുകൾക്ക് മാത്രമാണ് അള്ളാഹുവിന്റെ മഹനീയമായ സ്വർഗം നേടിയെടുക്കാൻ സാധിക്കുകയുള്ളൂ. കേവലം റമദാനുകളിൽ മാത്രം ഇബാദത്തുകൾ നിർവഹിക്കുന്ന വിശ്വാസികളല്ല സ്വർഗത്തിന്റെ അവകാശികൾ. റമദാൻ എന്നത് ഒരു പരിശീലന കളരിയാണ്. ആ പരിശീലന കളരിയിൽ നിന്നും ആ പരിശീലന കളരി വിജയകരമായി പൂർത്തീകരിച്ച് തുടർന്നുള്ള ജീവിതത്തെ നന്നാക്കിയെടുക്കാനാണ് ആ ഒരു സംവിധാനം അല്ലാഹു സുബ്ഹാനഹു വ തആല ഒരുക്കി തന്നിട്ടുള്ളത്.